ನೋಡೆ ನೀವು ಸ್ವಲ್ಪ ಸುಮ್ಮನಾರು ಇರಿ ಪೂರ್ತಿ ನನಗೆ ಹೇಳಕ್ಕೆ ಬರಬೇಡಿ ಎಷ್ಟು ದಿನ ಹೇಳ್ತೀರಿ ಬುದ್ಧಿ ಈಗ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಸಂಸಾರ ಆಗ್ಬೇಕು ಮನಿ ಆಗ್ಬೇಕು ಎಲ್ಲಿ ಹೋಗಿತ್ತ ಈ ಬುದ್ಧಿ ಯಾವಾಗ ನಾನು ಮದುವೆ ಹೆಸರಿನಲ್ಲಿ ಇದನ್ನೇ ಹೇಳಿದ್ನಲ್ಲ ನನ್ನ ಅಪ್ಪ ಏನು ಸ್ವಲ್ಪ ಹೇಳಿದ್ರ ಹಣ ಏನು ನೆನಮೇಳ ಬಂದು ಕೂತ್ಕೊಂಡು ಹೇಳಿದ್ನಲ್ಲ ಒಂದು ಮಾತಾರು ಕೇಂದ್ರಾ ಒಂದು ಮಾತಾರು ಕೇಂದ್ರೀ ಅವಾಗ ಯಾವುದಕ್ಕೆ ಕಡಿಮೆ ಮಾಡಿದ್ರ ಕೇಂದ್ ಕೊಟ್ರಲ್ಲ ದುಡ್ಡು ಬಂಗಾರ ಬೆಳ್ಳಿ ಸ್ವಲ್ಪ ಐತೆ ನನ್ನ ಕೈಲಿ ಪೂರ್ತಿ ದಂಡ ಮಾಡಿದ್ರಲ್ಲ ಇದೇ ಬುದ್ಧಿ ಯಾವಾಗಿದ್ದಿದ್ರೆ ಅವಾಗ ಬಿಡಿದ್ನ ಇನ್ನೊಂದು ಚಿಕ್ಕವಾಗರೂ ಇರ್ತಿದ್ನಲ್ಲೇ ನಾನು ಹಂಗೆ ನಿಮ್ಮ ಮನೆಯಿಂದ ಬಂದಿದ್ನ ಅಂತಹ ದೊಡ್ಡ ಮತದಾನಸ್ತ್ರ ಮನೆಯಿಂದ ಬಂದು ಏನು ಸ್ವಲ್ಪ ಪಾಟ್ಪಟ್ನ ಪ್ರತಿಯೊಂದು ಕೋಲಿಂದನೇ ತತ್ತಿದ್ದೆ ಪ್ರತಿಯೊಂದು ಕೋಲಿಂದನೇ ತತ್ತಿದ್ದೆ ಈಗ ನೋಡಿದ್ರೆ ಯಾವುದೊಂದರೂ ಸೊಸಿ ಹೇಳ್ಬಾರ್ದಂತೆ ಹಂಗಿರ್ಬೇಕಂತೆ ಹೀಗಿರ್ಬೇಕಂತೆ ನಾನು ಅನ್ಭವಿಸ್ಲಾ ಅವಾಗ ನಿಮ್ಮಮ್ಮೆಯನ್ನು ಸ್ವಲ್ಪ ಗೋಳಾಡ್ತಾರೆ ನನ್ನ ಕೇಳ್ತಾರೆ ಆವಾಗಲೂ ನಾನೇ ಗೋಳಾಡ್ಬೇಕು ಈಗಲೂ ನಾನೇ ಗೋಳಾಡ್ಬೇಕಾ ನನ್ನ ಕೈಲಿ ಆಗಲ್ಲ ನನ್ನ ಕೈಲಿ ಇಷ್ಟೇ ಆಗೋದು ಭಾಳ ಆದರೂ ನಾನು ಹಣೆಗೆ ಫೋನ್ ಮಾಡ್ತೀನಿ ಏನ ಮನೆ ಅಂದ್ರೆ ಆರು ಮನೆ ಇದ್ದಂಗೆ ಅದೇ ಯಾವುದೋ ಒಂದು ಬದಿ ಅನ್ಕೊಂಡಲ್ಲಿ ಇರ್ತೀನಿ ನಾನು ಅವೇನಲ್ಲ ಅನ್ನಲ್ಲ ನಾನು ಅದೇ ತೀರ್ಮಾನ ಮಾಡ್ಕೊಳ್ಳೋದು ಅಂತ ಮಾಡೀನಿ ನನ್ನ ಆಗಲ್ಲಪ್ಪ ಅವಾಗ ಒಂಥರ ಹೇಗದ ಅಥ್ತ ಈಗ ಒಂಥರ ಹೇಗದು ನನ್ನ ಕೈಲಿ ಸಾಧ್ಯ ಇಲ್ಲ ಯಾವುದೊಂದು ನೋಡಿದ್ರು ನಾನು ಮಾಡಿದ್ದೆ ತಪ್ಪು ಅಪ್ಪಗೂ ನಾ ಮಾಡಿದ್ದೆ ತಪ್ಪು ಮಗಗೂ ನಾ ಮಾಡಿದ್ದೆ ತಪ್ಪು ಮಗಲರು ಸ್ವಲ್ಪ ಇದು ಮಾಡ್ತಿದ್ದ ಈಗ ಅವನು ಹಿಂಗೆ ಹಾಕಿ ಕೂತಾನೆ ಅಲ್ಲ ನಾ ಎಲ್ಲ ಹಂಗೆ ಹೇಳದ್ನೆ ಮರದಿ ಈಗ ಒಂದು ಮಾತಾಡ್ತಿ ಅವನಾದ್ರು ಏನ್ ಮರ್ಯಾದೆ ಕೊಡೋ ಕಡಿಮೆ ಮಾಡ್ತಾನ ಅವ್ನು ಹಿಂತೆ ಆಗ್ಲಿ ಸುಮ್ಮನೆ ಹೇಳದಲ್ಲ ಕಂಡರ ಮಕ್ಕಳು ಅಂತ ಹೇಳಿ ಏನು ಎಂತಾರು ಒಂದು ನಿಂಗಿದ್ರೆ ಆಡದ ಇಷ್ಟು ಚೆನ್ನಾಗಿದ್ದ ಮನೇಲಿ ಈಗ ಇಷ್ಟು ವರ್ಷ ಇಲ್ದಿದ್ದಾಳೆ ಈಗ ನೀನು ಹೋಗ್ತ ಅವ್ರ ಮನೇಲಿ ಕೊರಳ ಎಷ್ಟು ದಿವಸ ಇರ್ತೀಯ ಒಂದಿನ ಎರಡು ದಿನ ಮತ್ತಲ್ಲಿ ಇರಕ್ಕಾಗಲ್ಲ ಹೌದು ನೀ ಹೇಳದನ್ನ ನಾನೇನು ಅಲ್ಲ ಅಂತ ಹೇಳಲ್ಲ ನಾನೇ ಭಾಳ ಬೇಜವಾಬ್ದಾರಿ ಜನ ಮಾಡಿದೆ ಅವಾಗ ಅಲ್ಲ ಈಗಲೂ ತಿದ್ದಕಿಂಡದ್ದೆ ಇದ್ದರೆ ನಮ್ಮ ಮಗನ ಸಂಸಾರನೂ ಹಂಗೆ ಆತದಲ್ಲೇ ಯೋಚನೆ ಮಾಡೋ ಆವಾಗೇನೋ ಅನ್ನದಿಂದೇ ಅಡಿಕೆ ಗಿಡ್ಕೆ ಆತಿತ್ತು ಹೆಂಗೋ ತಳ್ಕೊಂಡು ಹೋಯ್ತು ಈಗ ತೋಟಕ್ಕೆಭ್ಯಾಸ ಮಾಡಿದೆ ಅಡಿಕೆ ಕಾನಿ ಬರೋಲ್ಲ ಈಗಲಾದ್ರೂ ಒಂದು ಸರಿ ಮಾಡಿದೆ ಇದ್ರೆ ಯೋಚನೆ ಮಾಡೋ ನಿನ್ನ ಮಗನ ಜೀವನ ಏನಾಗ್ತದೆ ಅದನ್ನು ಜ್ಞಾನ ಮಾಡೋ ನೀನು ಬಾಕಿದ್ದಾರದಲ್ಲೇ ಹೋಗಲಿ ನನಗೆ ಗೊತ್ತಾಗಿದೆ ತಪ್ಪು ಮಾಡಬಾರ್ದಿತ್ತು ಅಂತ ಏನು ಮಾಡೋದು ಕಾಲ ಆಗೋದು ಆಗೋಗ್ಯದೀಗ ಈಗ ಹಂಗಂತ ಧ್ಯಾನ ಮಾಡ್ತಾ ಕೂತರ ಆಗ್ತದಾ ಸರಿ ಮಾಡ್ಬೇಕು ಹೆಂಗಾರು ಮಾಡಿ ಸರಿ ಮಾಡ್ಬೇಕು ಅಂತ ಎಂತ ಹೇಳ್ತೀರಾ ನನ್ನ ಹತ್ರ ಎಂತ ಹೇಳಿದೆ ಸರಿ ಮಾಡ್ಬೇಕು ಅಂತ ನೀವು ಸರಿಯಾಗಿ ನಿಮ್ಮ ಮಗನ ಸರಿ ಮಾಡಿ ಸೊಸೆನ ಸರಿ ಮಾಡಿ ನಂಗೆ ಹೇಳಕ್ ಬರ್ತಾರೆ ನಾನು ಕೆಲಸ ಮಾಡಷ್ಟು ಮಾಡ್ತೀನಿ ಇನ್ನೂ ಆಗಲ್ಲ ಏನು ಆವಾಗ ನೋಡಿದ್ರೆ ನಿಮ್ಮ ಅಮ್ಮ ವಯಸ್ಸಾಗಿದ್ದು ಅದು ಹೇಳ್ದಂಗೆ ಕೇಳಬೇಕು ಹಂಗೇನೋ ಇದು ಮಾಡಬಾರ್ದು ಅಂದ್ರಿ ಈಗ ನೋಡಿದ್ರೆ ನೀನ್ ಸೊಸೆ ಬಂದಾಳೆ ಈಗ ಈಗಿನ ಕಾಲದ ಹುಡುಗರು ಅವ್ರು ಹೇಳ್ದಂಗೆ ಕೇಳ್ಬೇಕು ಅಂತ ಅವ್ರಿಗೆ ನಾ ಹೇಳ್ದಂಗೆ ಕೇಳೋದು ಯಾವಾಗ ನಂಗೊಂದು ಜೀವನ ಅಂತ ಯಾವಾಗ ಬಹಳ ಬೇಸ ಒಂದ್ಸತಿ ಧ್ಯಾನ ಮಾಡಿದ್ರೆ ಅದು ಹೇಳ್ದಂಗೆ ಕೇಳು ಅಂತ ನಿಂಗೆ ಎಲ್ಲಿ ಹೇಳದ್ನೆ ಬಹಳ ಒಂಥರ ಇನ್ ಮಾಡಕ್ ಹೋಗಬೇಡ ಅಂತ ಹೇಳಿದ್ದು ಅಷ್ಟೇಯ ಈ ಬರೋ ಹುತ್ತಾತು ಬರಷ್ಟೊತ್ತಿ ಹಿಂಗೆ ಮಕ್ಕ ಗಂಟು ಹಾಕಿಂಡು ಇರ್ಬೇಡ ನಾ ಹೋದಲ್ಲಿಂದ ಹಿಂಗೆ ಜಗಳ ಮಾಡ್ಕಿತ್ತ ಆದರೆ ಗಂಡ ಹಿಂಡ್ತಿ ಅನ್ಕೊತದೆ ಅದೇ ಒಂಥರ ಸಸಾರ ಹತ್ತದ ಕಡಿಕ್ ಅದು ಗೊತ್ತಾ ನಿಂಗೆ ಚೂ ನಗಾಡ್ತಾ ಇರೋ ನೋಡೋಣ ಓ ಕಾರ್ ಸೌಂಡ್ ಬಂದ್ರು ಬಂದ್ರು ಅಂತ ಕಾಣ್ತದ ಗಂಡ ಹೆಂಡ್ತಿ ಸುಮ್ಮನೆ ಸುಮ್ಮನೆ ಮಾತಾಡ್ತಾ ಕೋತ್ಕ ಮಗ ಹಂಗಿರ್ಬೇಡ ಹೆಂಗ ನಾನು ತಿಳಿದಂಗೆ ಇರ್ತೀನಿ ನಾ ಸುಮ್ಮನೆ ಒಳಗೆ ಹೋಗಿ ಮಲ್ಕಿತೀನಿ ಇಲ್ಲ ಎಂತ ಬೇಕಾದ್ರೂ ಮಾಡ್ತಾರೆ ಹೋಗು ಒಳಗೆ ಹೋಗೋ ಇವು ಆ ಥರ ಇಶಿನ್ ಹೊಡಿತಾ ಇದೆ ಅಲ್ಲಿ ಇತ್ತೀಯಲ್ಲ ಮಾರತ್ತಿ ನಾ ಗಾಡಿ ಶೆಡ್ ಒಳಗೆ ಇಟ್ಟು ಬರ್ತೀನಿ ನೀವು ಹೋಗೋ ಎಂತ ಬ್ಯಾಗ ಬ್ಯಾಗ್ ನಾ ತತ್ತೀನಿ ಹೋಗೋ ನೀವು ಹೋಗು ಒಳಗೆ ಅಯ್ಯೋ ಬೇಡ ಮಾರ ಮೊದಲೇ ನಿಮ್ಮ ಅಮ್ಮಗೆ ಸಿಟ್ಟು ಬಂದದೆ ಅಂತ ಹೇಳ್ತಿದ್ದೀರಿ ನಾವು ಒಬ್ಬಳೇ ಹೋಗತ್ತೆ ಹೆಂಗೆ ಎಂತಾರು ಕೇಳಿದ್ರೆ ಏನು ಹೇಳಲಿ ನಾನು ನೀವು ಬೇಗ ಹೋಗಿ ಶೆಡ್ ಒಳಗೆ ಇಟ್ಟು ಬನ್ನಿ ಹೋಗಿ ಬೇಗ ಅದ್ರಲ್ಲಿ ಬ್ಯಾಗು ಅದೇ ಬ್ಯಾಗ್ ಬನ್ನಿ ನೋಡಿ ನೋಡಿ ಕಾರ್ ಬಂದು ನಿತ್ತೇನು ಸ್ವಲ್ಪ ಹೊತ್ತಾತ ಎಷ್ಟು ಬೇಗ ಆಗ್ತದೋ ಅಷ್ಟು ಬೇಗ ಒಳಗೆ ಹೋಗಿ ನಾನು ಅನ್ನೋದಿಲ್ಲ ಅಲ್ಲೇ ನಿಂತದಲ್ಲ ತಡ ಬಂದೀನಿ ಅನ್ನೋ ಒಂದು ಅಂಜಿಕೆ ಇದ್ರೆ ಹಂಗೆ ಮಾಡ್ತಿತ್ತಾ ಇದೇ ಅಲ್ಲ ಏನು ಕಾರ್ ಬಂದಿತ್ತು ಎಷ್ಟು ಹೊತ್ತು ಆತು ಬೇಕಾತಲ್ಲ ಏನು ಗಂಟು ಗಟ್ಟಲೆ ಆತು ನೋಡಿ ಈಗ ಆ ಬ್ಯಾಗ್ ಈಗ ತಕ್ಕೊಂಡೋಗಿ ಬೇಡನೆ ಕಾರಿಂದ ಅವ್ರ ಮನೆಯಿಂದ ಬರ್ತಾ ಇದೆ ಮಾರುತಿ ಸರಿತಾ ಹಿಡಿ ಹಿಡಿ ಇದನ್ನು ಹಿಡ್ಕ ನಾನು ಮತ್ತೊಂದು ಬ್ಯಾಗ್ ತೆಗಿತೀನಿ ಒಂಚು ಹಿಡ್ಕಳೆ ಥ ಸುಮ್ಮನೆ ನಿಲ್ತೀಯ ಮಾರುತಿ ಅಲ್ಲ ಅಲ್ಲ ಅದು ಒಂದೇ ಬ್ಯಾಗ್ ಸಾಕು ನೀನು ಹಿಡ್ಕೊಂಡಿರಲ್ಲ ಅದನ್ನು ಒಂದು ತಗೊ ಬನ್ನಿ ಸಾಕು ಇನ್ನೊಂದು ಬ್ಯಾಗ್ ಬೇಡ ಬಟ್ಟೆ ಬ್ಯಾಗ್ ಕಣ್ರಿ ಅದು ಮಳೆ ಬರ್ತಾ ಇದೆಯಲ್ಲ ಮಳೆ ನಿಂತ ಮೇಲೆ ನಾನು ಆಮೇಲೆ ಬಂದು ತೊಗೊಂಡು ಹೋಗ್ತೀನಿ ಬನ್ನಿ ಹೋದಾ ಮೊದಲು ಹೇಳ್ಬೇಕ ಬೇಡ ನಡಿ ಹೋಗಣ ನಡಿ ಏಯ್ ಅತ್ಲಗ ಎಂತ ಕೂತಿದೀಯೆ ಮತ್ತೇನಿಲ್ಲ ಅಮ್ಮ ಮನೆಗೆ ಬರೋಳು ಹಿಂದ್ಕಡೆ ಬಾಗಿಲಿಂದ ಬರ್ತಾರ ನಾ ಯಾರೋ ಇಲ್ವಾ ಇಲ್ಲಿಂದನೇ ಹೋಗೋಣ ಬಾ ನಿಂಗೆ ಎಂತ ಆಗ್ತದೊಂದೊಂದ್ಸತಿ ಅಂತೀನಿ ಅಯ್ಯೋ ಮರ ನಾ ಏನು ಸುಮ್ಮನೆ ಓದ್ತಾ ಇರೋದಲ್ಲ ಇದರಲ್ಲಿ ಒಂಚೂರು ಚಿಕನ್ ಸಾರು ಒಂದೆರಡು ಮೀನು ಫ್ರೈ ಹಾಕಿಟ್ಟದ್ರಿ ಅಮ್ಮ ಹೋಗೋ ತೊಗೊಂಡು ಹೋಗುವ ಅಂಥೇಳಿ ಅದನ್ನು ಇಲ್ಲಿ ಎದುರುಗಡೆ ದೋರ್ ಬಾಗಿಲಿಂದ ತರೋದು ಹೆಂಗೆ ನಾನು ಅಚ್ಚೆ ಕಡೆಯಿಂದ ತತ್ತೀನಿ ನೀವು ಇಲ್ಲಿ ಹೋಗಿ ಹೇಳಿ ನಾನು ಹಿಂಗೆ ಆಚೆ ಕಡೆಯಿಂದ ಬಂದೆ ಅಂತ ಹಂಗಾರೆ ಒಂದು ಕೆಲಸ ಮಾಡು ನಾನೇ ಅದನ್ನು ತಗೊಂಡು ಆ ಕಡೆಯಿಂದ ಬತ್ತೀನಿ ನೀನು ಇಲ್ಲೇ ಬಾ ನೀ ಇಲ್ಲಿಂದನೇ ಹೋಗು ಎಂತ ನೀನು ತವ್ರ ಮನೆಯಿಂದ ಬಂದಳು ಹಿಂದ್ಗಡೆ ಬಾಗಿಲಿಂದ ಒಳಗೋತಿಯೇ ನೀ ಇಲ್ಲಿಂದನೇ ಹೋಗು ಬಾ ಏನು ಆಗಲ್ಲ ಭಾರಿ ಹೋಗಿ ನಾನು ಬ್ಯಾಗ್ ತಗೊಂಡು ಹಿಂದ್ಗಡೆಯಿಂದ ಬತ್ತೀನಿ ಅಯ್ಯೋ ನಾವು ಒಬ್ಬಳಿಗೆ ಹೋಗೋದು ಹೆಂಗ್ರಿ ನಿಮ್ಮ ಅಮ್ಮ ಅಪ್ಪ ಇಬ್ಬರು ಅಲ್ಲೇ ಕೂತಾರೆ ನೀವು ಕೆಲಸ ಮಾಡಿ ಬ್ಯಾಗಲ್ಲಿ ಇಟ್ಟು ಬನ್ನಿ ಇಬ್ಬರು ಹೋಗೋಣ ಭಾರತಿ ಹೇಳೋದ್ ನೋಡಿದ್ರೆ ಅವ್ರು ಏನು ಬೈದು ಹೊಡೆದು ಏನು ಮಾಡ್ತಾರೆ ಏನೋ ಅನ್ಬೇಕು ಮತ್ತು ನಾಯಿಗೆ ಏನು ಮಾಡಿದ್ರೆ ನಂಗೆ ಗೊತ್ತಿಲ್ಲ ಇಲ್ಲೇ ಇಟ್ಟಿನಿ ನೋಡು ಎಂತ ಮಾಡಲ್ಲ ಮರ ಬಂದ್ರಿ ನಾ ಬೀಗ ಅಲ್ಲಿ ಒಳಗೆ ಹೋದಳ ಆ ಕಡೆಯಿಂದ ಬಂದು ತೊಗೊಂಡು ಹೋಗ್ತೀನಿ ಬಾರೆ ಮತ್ತೆ ಮತ್ತೆ ಅಲ್ಲೇ ನಿಂತಲ್ಲ ನೀ ಎಂತಕ್ಕೆ ಹಿಂಗೆ ಮಾಡ್ತಿದ್ದೀಯ ಇವತ್ತ ಯೋ ಹೆಂಗೆ ಮಾಡದು ಅಲ್ಲ ಮರ ಚಪ್ಪಲಿ ಒಂದು ತೆಗೆದು ಮೇಲಿಡ್ತಿದ್ದೀನಿ ನಿಮ್ಮನ್ನು ನಾಯಿಗೊಂದು ಚಪ್ಪಲಿ ತಿನ್ನೋ ಅಭ್ಯಾಸ ಅಲ್ಲ ಹೊಸ ಚಪ್ಪಲಿ ವಾವು ಹಾಳಕ್ಕೆ ಹೋದರೆ ಅದಕ್ಕೆ ಅಲ್ಲಿ ಮೇಲಿಟ್ಟು ಬರ್ತೀನಿ ಬಂದೆ ಬಂದೆ ಓ ಈಗ ಬತ್ತಿದ್ದಾರೆ ಅಲ್ಲ ಹಾಗೆ ಸುಬೇನಾ ಅದಾ ಮತ್ತು ಅಂಕಿ ಬೆಳಗಿನ ತಿಂಡಿ ಇಲ್ಲೇ ಬಂದು ತಿಂತೀನಿ ಅಂತ ಹೇಳಾಗಿದೆ ಈಗ ನೋಡಿದ್ರೆ ಊಟದ ಪತಕ್ಕಿಲ್ಲ ಅಲ್ಲ ಮಾರೇ ಎಟ್ಲಿಗೆ ಹೋಗಿದ್ರಾ ಬೇಗ ಹೊರಡೋದು ಅಂತಲೇ ಇದ್ವೆ ಅಮ್ಮ ಈಗ ಒಬ್ರೊಬ್ರು ಅಲ್ಲಿ ಬರೋದು ಅವ್ರ ಹತ್ರ ಇವ್ರ ಹತ್ರ ಮಾತಾಡೋದು ಅಂತ ಹೇಳಿ ತಡವೇ ಆಗೋತ್ತು ಅದು ಈಗ ಪೂರ್ವಿತನ ಬಿಟ್ಟು ಬರೋದು ಅಂತ ಆಗಿತ್ತು ಅದರ ಗಂಡೆ ಬಂದ ಗಂಡ ಬಂದು ಕರ್ಕೊಂಡು ಹೋದ ಅದನ್ನು ನಾವು ಮತ್ತೆ ಈ ಎಲ್ಲರೂ ಒಟ್ಟಿಗೆ ಹೊರಟವಲ್ಲ ಮನೆಯಲ್ಲೂ ಬೇಜಾರು ಇಬ್ಬರೂ ಕಳ್ಸಿತ್ತಿದ್ರಲ್ಲ ಏನು ಪಾಪ ಕಣ್ಣಲ್ಲಿ ನೀರು ಹಾಕ್ತಾನೆ ಇತ್ತಿದ್ರು ಏ ಮಾತಾಡ್ತಾ ಮಾತಾಡ್ತಾನೆ ಇತ್ತು ಹೊತ್ತು ಹೋಗಿದ್ದೇ ಗೊತ್ತಾಗಲ್ಲ ಹ್ಞೂ ಆಗಲಿ ಆಗಲಿ ಒಂದು ಕಡೆ ಹೋದ್ಮೇಲೆ ಮತ್ತಷ್ಟು ಸಲೀಸಾಗಿ ಬರೋಕ್ಕಾಗಲ್ಲ ಈಗ ನಡೀರಿ ಎಂಥ ಕೆಲಸ ಬಗ್ಸಿ ಎಂತ ಅದೇ ನೋಡಿ ನಡೀರಿ ಅಲ್ಲ ಬ್ಯಾಗ್ ಹೇಗೆ ಇಲ್ಲ ಏನು ಮತ್ತು ಎಂತ ಬ್ಯಾಗ್ ಇಲ್ಲ ಏನದ ಆವಾಗೆಸ ಅದ ಅಮ್ಮ ಆ ಬ್ಯಾಗು ತಂದಿನಿ ಮಳೆ ಜೋರು ಗೊತ್ತಾ ಮತ್ತೆ ಮತ್ತು ಈ ಮಳೆಯಲ್ಲೇ ಹಿಡ್ಕೊಂಡಿದ್ರೆ ಬಟ್ಟೆ ಎಲ್ಲ ಒದ್ದೆ ಆಗ್ತವೇನು ಅಲ್ಲೇ ಇಡಿ ಅಂತ ಹೇಳಿದೆ ಮತ್ತೊಂದು ಬ್ಯಾಗ್ ಇತ್ತು ಹಿಂದುಗಡೆಯಿಂದ ತರೋಕ್ಕೆ ಅಂತ ಹೇಳಿ ಇವರಲ್ಲಿ ಇಟ್ಟಾರೆ ನಾ ಒಳಗೆ ಹೋಗಿ ತಗೋಬಿಟ್ಟೀನಿ ಅದು ಅಮ್ಮ ಒಂಚೂರು ಮೀನು ಮಟನ್ ಎಲ್ಲ ಹಾಕಿತ್ತು ಬಾಕ್ಸಿಗೆ ಅದಕ್ಕಿ ಇಟ್ಕೊಬಂದೆ ನಾ ಒಂಚೂರು ಬೇಗ ಹೋಗಿ ಅದನ್ನ ಒಳಗೆ ತಂದು ಇಟ್ಕೋತೀನಿ ನಾಯಿ ಏನು ಮತ್ತೆ ವಸಂತಮ್ಮನವ್ರು ಭಾಳ ಗರಮ್ಮ ಕೂತಂಗದಿಯಲ್ಲ ಏನೊಂದು ಎರಡು ಗಂಟೆ ತಡ ಆಗಿರ್ಬೋದು ಅಷ್ಟೇ ಅಮ್ಮ ಮನೆಯಿಂದ ಹೊರಡೋದಂದ್ರೆ ಅಷ್ಟು ಸುಲಭ ಆತದ ಸುಮ್ಮನೆ ಮತ್ತು ಮತ್ತೆ ಅದನ್ನೇ ಅದ್ರ ಹತ್ರ ಎಂತ ಕೇಳಕ್ಕೆ ಹೋಗ್ಬೇಡ ನೀನು ತುಂಬ ನಿಂತುಬೇಡ ಹಾಗೆ ಸಿಟ್ಟು ಬರ್ಸಬೇಡ ಹೆಬ್ಬಾಕರೇ ಬರ್ತೀನಿ ಅಂತ ಹೇಳಿದ್ರು ಇಟ್ಟೊತ್ತಿಗೆ ಬಂದ್ಕೊತಾನೆ ನಾ ಬೆಳಗಿನ ತಿಂಡಿ ಮುಂದೆ ಮಾಡಿದ್ದೆ ನನಗೆ ನಿನ್ನ ಅಪ್ಪುಗೆ ಮಾಡಿ ಅದು ಖಾಲಿಯಾಗಿದೆ ಮಧ್ಯಾಹ್ನದ ಅನ್ನ ಸಾರು ಎಂಥದನ್ನು ಮಾಡಲ್ಲ ಉಂಚೆ ಮಾಡೋಕೆ ನಂಗೆ ಯಾಕ ಕೂಡ್ದಾಗ್ಯದ ಮಾರಾಯ